ನೂರು ದಿನ ಪೂರೈಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಾಯಿ ಚಾಮುಂಡೇಶ್ವರಿಗೆ ಹರಕೆ ತೀರಿಸಿದ ಸಿದ್ದು ಡಿಕೆಶಿ ನಾಡ ದೇವತೆಗೆ ಸಿದ್ದು ಡಿಕೆಶಿ ಕೊಟ್ಟ ಹರಕೆ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ನೂರು ದಿನಗಳನ್ನ ಯಶಸ್ವಿಯಾಗಿ ಪೂರೈಸಿದೆ ಈ ನಡುವೆ ಈ ನೂರು ದಿನದ ಸಂಭ್ರಮಕ್ಕೆ ಸಾಕ್ಷಿಯಾಗುವಂತೆ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಕೊಡ್ತಾ ಇದೆ ಕೆಲವೇ ಗಂಟೆಗಳು ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಕೊಡಬೇಕೆ ಬಾಕಿ ಇದೆ ಸೊ ಕಳೆದ ಎರಡು ದಿನಗಳಿಂದ ಸಿಎಂ ಸಿದ್ದರಾಮಯ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಬಹುತೇಕ ಸಚಿವರು ಸಾಕಷ್ಟು ಕಾಂಗ್ರೆಸ್ ನಾಯಕರು ಮೈಸೂರಿನಲ್ಲಿ ಬೀಡ್ಬಿಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರ ತಂಡ ಈಗ ತಾಯಿ ಚಾಮುಂಡೇಶ್ವರಿಗೆ ಹರಕೆಯನ್ನು ತೀರಿಸಿದ್ದಾರೆ ಚುನಾವಣೆಗೂ ಮುನ್ನ ಕೂಡ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ತಾಯಿ ಚಾಮುಂಡೇಶ್ವರಿ ಅವರ ದರ್ಶನವನ್ನು ಪಡೆದಿದ್ರು ಜೊತೆಗೆ ಹರಕೆಯನ್ನು ಹೊತ್ಕೊಂಡಿದ್ರು ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ ಹರಕೆಯನ್ನು ತೀರಿಸ್ತೀವಿ ಅಂತ ಅದರಂತೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಸಿ ಎಂ ಸಿದ್ದರಾಮಯ್ಯನವರು ಜೊತೆಗೆ ಮುಖ್ಯ ಉಪಮುಖ್ಯಮಂತ್ರಿಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಯ್ಕೆ ಆಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಇರ್ತಕ್ಕಂಥ ನಾಯಕರು ಇವತ್ತು ಚಾಮುಂಡಿ ತಾಯಿ ದರ್ಶನವನ್ನು ಮಾಡಿದ್ರು ಇದ್ರ ಜೊತೆಗೆ ಕೆಲವೊಂದಿಷ್ಟು ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದ ಉಡುಗೊರೆಗಳನ್ನು ಕೊಟ್ಟರು ಏನಪ್ಪ ಅಂದರೆ ಹಸಿರು ಮತ್ತು ಕೆಂಪು ಸೀರೆ ಕೊಟ್ಟರು ಸಿ ಎಮ್ ಮತ್ತು ಡಿ ಸಿ ಎಮ್ ಜೊತೆಗೆ ಕನಕಾಂಬ್ರ ಮಲ್ಲಿಗೆ ಹೂವು ಗುಲಾಬಿ ಹೂವಿನ ಹಾರ ಫಲವನ್ನು ಸಮರ್ಪಣೆ ಮಾಡಿದ್ರು ಇದ್ರ ಜೊತೆಗೆ ಸಿ ಎಂ ಮತ್ತು ಡಿ ಸಿ ಎಮ್ ಗ್ಯಾರಂಟಿ ಕಾರ್ಡ್ ಇಟ್ಟು ಪೂಜೆಯನ್ನು ಸಲ್ಲಿಸಿದರು ಹಿಂದೆ ಅದರಂತೆ ಈ ಬಾರಿ ಏನು ನಾಳೆಯಿಂದ ಅಂದರೆ ಆಗಸ್ಟ್ ಮೂವತ್ತನೇ ತಾರೀಕಿಂದ ಇಡೀ ರಾಜ್ಯಾದ್ಯಂತ ಜಾರಿ ಆಗ್ತಾಯಿದೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡುವಂತಹ ಒಂದು ವಿಶೇಷ ಯೋಜನೆ ಈ ಯೋಜನೆಗೆ ಒಂದು ರೀತಿ ತಾಯಿ ಚಾಮುಂಡೇಶ್ವರಿಗೆ ಎರಡು ಸಾವಿರ ರೂಪಾಯಿ ನೀಡುವ ಮುಖಾಂತರ ಹರಕೆಯನ್ನು ಕೊಟ್ಟು ಎರಡು ಸಾವಿರ ರೂಪಾಯಿ ಹರಕೆಯನ್ನು ಕೊಟ್ಟು ಈ ಒಂದು ಯೋಜನೆಗೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಚಾಲನೆ ಕೊಡುವಂತಹ ಕಾರ್ಯವನ್ನು ಮಾಡಿದರೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೊ ಈ ನಡುವೆ ನಾಳೆ ಏನು ಮೈಸೂರಲ್ಲಿ ಆಗ್ತಾಯಿದೆ ಬಹುದೊಡ್ಡ ಕಾರ್ಯಕ್ರಮ ಇಡೀ ಭಾರತದಲ್ಲೇ ದೊಡ್ಡ ಕಾರ್ಯಕ್ರಮ ಈ ರೀತಿಯ ಒಂದು ಯೋಜನೆ ಯಾರೂ ಕೂಡ ಜಾರಿಗೆ ತಂದಿಲ್ಲ ಅನ್ನೋದು ಸಿ ಎಂ ಸಿದ್ದರಾಮಯ್ಯವರ ಮಾತು ಸುಮಾರು ಈ ಗೃಹಲಕ್ಷ್ಮಿ ಯೋಜನೆಗೆ ವಾರ್ಷಿಕ ಮೂವತ್ತೆರಡು ಸಾವಿರ ಕೋಟಿ ಖರ್ಚಾಗುತ್ತೆ ದೇಶದಲ್ಲಿ ಯಾವ ರಾಜ್ಯ ಕೂಡ ಮನೆಯೊಡತಿಗೆ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಒಂದು ರೀತಿ ಸ್ಯಾಲ್ರಿ ಕೊಡುವಂತಹ ಯೋಜನೆ ಇದು ಎರಡು ಸಾವಿರ ರೂಪಾಯಿ ಕೊಡುವಂಥ ಯೋಜನೆ ಯಾರೂ ಜಾರಿಗೆ ಮಾಡಿಲ್ಲ ಒಂದು ವಿಶಿಷ್ಟ ವಿಭಿನ್ನವಾದಂಥ ಮೊಟ್ಟ ಮೊದಲ ಮಾರಿಗೆ ಮಾಡ್ತಿರ್ತಕ್ಕಂಥ ಯೋಜನೆ ಇದು ಅನ್ನೋದು ಸಿ ಎಂ ಸಿದ್ದರಾಮಯ್ಯನವರ ಮಾತುಗಳು ಈ ಒಂದು ಯೋಜನೆಗೆ ನಾಳೆ ಚಾಲನೆ ಕೊಡ್ತಾ ಇದ್ದಾರೆ ಮೈಸೂರಿನಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಮಹಿಳೆಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸೇರಿಸುವಂಥ ಏನು ವ್ಯವಸ್ಥೆ ಮಾಡಲಾಗಿದೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಬರ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಳ್ಕರ್ ಅಂತೂ ಕಳೆದ ಒಂದು ವಾರದಿಂದ ಮೈಸೂರಿನಲ್ಲೇ ಬಿಟ್ಬಿಟ್ಟಿದ್ದಾರೆ ಎಲ್ಲ ಕೆಲಸಗಳು ಏನಾಗಬೇಕು ಹೇಗಾಗಬೇಕು ಅಂತ ಅವರೇ ಹತ್ತಿರದ ನಿಂತ್ಕೊಂಡು ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಹೆಸರನ್ನು ತಂದುಕೊಡಬಲ್ಲದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಸೊ ಮನೆಯೊಡತೆಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಮನೆ ಖರ್ಚಿಗೆ ಆಗುತ್ತೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಇಡೀ ತಿಂಗಳಲ್ಲಿ ಸಂಸಾರವನ್ನು ನಿಭಾಯಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಸಿ ಎಂ ಸಿದ್ದರಾಮಯ್ಯವ್ರದ್ದು ಸೊ ಈ ಒಂದು ಯೋಜನೆ ಸೇರಿದಂತೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಏನಿದ್ದಾವೆ ಈಗಾಗಲೇ ಇದು ನಾಲ್ಕನೇ ಯೋಜನೆಯನ್ನು ಜಾರಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿರಿ ಬಹುಶಃ ಲೇಟ್ ಆಗ್ಬೋದು ಇನ್ನೂ ಡಿಸೆಂಬರ್ಗೆ ಅಂತ ಬಟ್ ಇದು ನಾಲ್ಕನೇ ಯೋಜನೆ ಅನ್ನಭಾಗ್ಯ ಆಯಿತು ಗೃಹ ಜ್ಯೋತಿ ಆಯಿತು ಈಗ ಗೃಹ ಲಕ್ಷ್ಮಿ ಯೋಜನೆ ಕೂಡ ಜಾರಿಗೆ ತರ್ತಾ ಇದ್ದಾರೆ ಸಾಕಷ್ಟು ಈ ಒಂದು ಯೋಜನೆಗಳಿಂದ ಒಂದು ಮನೆಗೆ ಪ್ರತಿ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ನಾವು ನೇರ ನಗದನ್ನು ಕೊಡುವಂತಹ ಅಂದರೆ ಆ ರೀ ಅಷ್ಟು ಹಣವನ್ನು ಪೂರೈಕೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದು ಸಿ ಎಂ ಸಿದ್ದರಾಮಯ್ಯವರ ಮಾತು ಅದೇನೇ ಆಗಲಿ ಚಾಮುಂಡೇಶ್ವರಿ ಸನ್ನಿಧಿಗೆ ಹೋಗಿ ಅಲ್ಲಿ ಎರಡು ಸಾವಿರ ರೂಪಾಯಿ ಹರಕೆಯನ್ನು ಕೊಟ್ಟು ಸೀರೆ ಕೊಟ್ಟು ಕುಕ್ಮ ಕೊಟ್ಟು ಮಲ್ಲಿಗೆ ಕೊಟ್ಟು ಹೂವು ಕೊಟ್ಟು ಹರಕೆಯನ್ನು ತೀರಿಸಿದ್ದಾರೆ ಸಿ ಎಂ ಮತ್ತು ಡಿ ಸಿ ಎಮ್ ಸಾಹೇಬರು ಈ ನಡುವೆ ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ದೇವಸ್ಥಾನ ದೇವಸ್ಥಾನಗಳಿಗೆ ಹೋಗಲ್ಲ ದೇವಸ್ಥಾನಗಳಿಗೆ ಪೂಜೆ ಮಾಡಲ್ಲ ಹಾಗೆ ಹೀಗೆ ಅಂತೆಲ್ಲ ಆರೋಪಗಳಿತ್ತು ಆ ಎಲ್ಲ ಆರೋಪಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಸಿ ಎಂ ಸಿದ್ದರಾಮಯ್ಯವರು ತಿರುಗೇಟನ್ನು ಕೊಟ್ಟಿದ್ದಾರೆ ಅದು ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಿ ಹರಕೆಯನ್ನು ತೀರಿಸುವ ಮುಖಾಂತರ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ